ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೇರೂರು ಗ್ರಾಮದಲ್ಲಿ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರ ತಾಯಿ ಸೇವಂತಿ ಬಾಳು ಬರಗೌಡ ಅವರು ಹಾವು ಕಚ್ಚಿದ ಜನರಿಗೆ ಗಿಡಮೂಲಿಕೆಯಿಂದ ಔಷಧಿ ತಯಾರಿಸಿ ನೀಡುತ್ತಿದ್ದಾರೆ. ಕೇರೂರು ಗ್ರಾಮದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡ, ಇವರ ತಾಯಿಯಾದ ಸೇವಂತಿ ಬಾಳು ಪರಗೌಡ ಎಂಬ ದೇವರ ರೂಪದಲ್ಲಿ ಬಂದ ಇವರು ವಿಷಕಾರಿ ಹಾವು ಕಚ್ಚಿದ ಜನರಿಗೆ ಹಾಗೂ ಎಮ್ಮೆ ಎತ್ತು ಇನ್ನಿತರ ಪ್ರಾಣಿಗಳಿಗೆ ಗಿಡಮೂಲಿಕೆಯಿಂದ ತಯಾರಿಸಿ ತಮ್ಮ ಕೈಗುಣದಿಂದ ಲಕ್ಷಾಂತರ ಜೀವಿಗಳನ್ನು ಉಳಿಸಿದ್ದಾರೆಂದು ಹಿಂದೆ ಗುಣಮುಖರಾದ ಸ್ಥಳೀಯರು ತಿಳಿಸಿದ್ದಾರೆ. ಬೆಂಗಳೂರಿಗೆ ಪೈಲ ಸ್ವಂತ ನಮ್ದೆಲ್ಲರಿಗೂ ಸ್ವಂತ ಆಗ್ತದೆ. ಪೈಲ ಬೆಂಗಳೂರಿಗೆ ಬಂದಂಗೆ ಹಾಸ್ಪಿಟಲ್ ಜಾಸ್ತಿ ಗ್ರಾಜಿದ್ದು ಗ್ರಾಜು ತಗೊಂಡ್ ಬೈಲ ಅಕ್ಕ ಬಂದು ಗಾಜು ಕಳೆದಿ ಎಲ್ಲದಿ ಮತ್ತೊಂದು ಸ್ವಂತ ನನಗೊಂದಾಯ್ತು ಮತ್ತೆ ನನಗೊಂದಾಯ್ತು ನಂಬಿಕೆ ಹಾಗಂದು ಬರಾಕಂದ್ರೆ ನೀನು ನಂಬಿಕೆ ಕಚ್ಚಿತ್ತು ನಮ್ಮ ಅಣ್ಣ ನೋಡಿ ಅದು ಬಡವ ಹಾಕೊಂಡ ಮಾಡ್ಕೊತಾನೆ ನಾ ಕೊಟ್ಟಿದ್ದೆ ಬೆಳಿಗ್ಗೆ ಮೇಲೆ ನನಗೊಳ್ಳಿ ಸೈಲಕ್ಕೆ ಬಿಟ್ಟಿದೆ ಹಾ ಅರ್ಥ ದತ್ತ ದತ್ತ ನಂಗೆ ಓದಿ ಸಾಕಲ್ಲ ಓದ ಗೊತ್ತಾದಾಗ ಮಾಸ್ತರ್ ಶಂಕರ್ ಮಾಸ್ತರ್ ಹಿಂಗೆ ಆಗೋಯ್ತದೆ ಅದಕ್ಕೆ ಹಿಂಗೆ ತಕ್ಕೊಂಬಿ ಅಂದಿಂದ ಮತ್ತೆ ಯಾರಿಗೆ ಕಾರಾಪುರಗಳು ಬಂದ ಲಕ್ಷ್ಮೀ ಇದ್ದಾರೆ ಅಚ್ಚಿಗೆ ಯಾರು ಹೇಳಿ ನಮ್ ಗಂಡ ಮಕ್ಕಳ ಪಾಪ ಆಗಲಿಲ್ಲ ಯಾರ ಕಡಾಪಿ ಅದು ಅಂದ ಹಂಗತ್ತೆ ನಮ್ ಚಿನ್ನ ಬರ್ತೀನಿ ಬಂದ್ಬಾರ ಒಬ್ಬರಿ ಅವ ನಮ್ಮ ಹೊರದ ಕಂಡಿತ್ತು ತೊಂಬತ್ತಾರನೇ ವರ್ಷ ಐತಿ ಲಕ್ಷ್ಮಣ ರಾಯಗೌಡ ಹೆಂಗಿದ್ವಿ ಏನ ನಮ್ಮ ತಾಯಿಯವರು ಸೇವಂತಿ ಬಾಳುಪರಗೌಡ ಎನ್ನುವ ನಮ್ಮ ತಾಯಿಯವರು ಏನ ತಲೆತಲಾಂತರದಿಂದ ಬಂದಂತಹ ಪರಂಪರೆಯಿಂದ ಬಂದಂತಹ ಏನು ಒಂದು ಅವರು ಹಾವಿನ ಔಷಧಿಯನ್ನು ಯಾವುದೇ ಹಾವು ಇರಲಿ ಒಂದು ನಾಗರ ಹಾವು ಇರಲಿ ಅವ್ರು ಕೊಡ್ತಾರೋ ಅವ್ರ ಈಗೇನ ಅದೊಂದು ಯಾಕಾವದ ಔಷಧ ನಮ್ಮಲ್ಲಿ ಬಂತಪ್ಪ ಅಂತಂದು ನಿಮ್ದೊಂದು ಕ್ವಶನ್ ಐತಿ. ಆ ಔಷಧ ನಮ್ಮಲ್ಲಿ ಬರಬೇಕಾದ್ರೆ ಏನು ನಮ್ಮ ಹಿಂದಿನ ಅಜ್ಜಗಳು ಹೇಳ್ತಿದ್ರು ಅವಾಗ ನಮ್ಮ ಕಾಲಕೀರ್ತಿ ಅಜ್ಜ ಹಿಂದಿನ ಕಾಲಕೀರ್ತಿ ಅಜ್ಜನವರು ಮನೆಯಾಗಿದ್ರು. ಆ ಟೈಮ್ದಾಗ ಒಬ್ಬ ಸ್ವಾಮೀಜಿ ಅವರು ನಡ್ಕೊಂಡು ಬರ್ತಾ ಇದ್ರು ದಾರ್ಯಾಗ ಫುಲ್ ಹಸಿ ಹೋಗಿತ್ತು. ಅಂಥ ಟೈಮ್ದಾಗ ಅವ್ರ ಮನೆ ಬಂದ ಬಾಗಲದಂಡೆ ನಿಂತ ನಮ್ಮ ಊಟಕ್ಕೆ ಏನಾದ್ರು ದಾನ ಮಾಡ್ರಪ್ಪ ಅಂತಂದ್ ಕೇಳಿದಾಗ ಅವರು ಹಸಿವಿನಿಂದ ನರಳುತ್ತಿದ್ದ ಟೈಮ್ದಾಗ ಸ್ವಾಮಿಗಳಿಗೆ ಒಂದು ನಮ್ಮ ಹಿಂದಿನ ಕಾಲಕೀರ್ತಿ ಅಜ್ಜನವರು ಒಂದು ಅವರಿಗೆ ಒಂದು ಅನ್ನವನ್ನು ಕೊಟ್ಟು ಆ ಟೈಮ್ದಾಗ ಇಲ್ಲಪ್ಪ ನಂದೊಂದು ಇದನ್ನ ಹಸುವನ್ನು ನೀಗಿಸಿದಿ ಇದರಿಂದ ಒಂದು ನನ್ನಿಂದ ಏನೇನು ಕೊಡಬೇಕಾಗಿತ್ತು ಅಂದ್ರೆ ಇಂಥದೊಂದು ಒಂದು ಇದು ಬೇರು ಕೊಡ್ತಾನೋ ಇದನ್ನು ತಗೊಂಡ ನೀನು ಇದಕ್ಕೆ ಮುಂದೆ ಎಲ್ಲ ವರ್ಸು ಜನಗಳ ರಕ್ಷಣೆ ಮಾಡು ಜೀವ ಉಳಿಸು ದಿನ ಒಂದು ದನ ಇರಲಿ ಒಂದು ಎಮ್ಮೆ ಎತ್ತು ಆಕಳು ಹಸು ಯಾವುದೂ ಇರಲಿ ಇದು ಔಷಧ ಕೊಟ್ಟ ನೀ ಒಂದು ಜನರನ್ನ ಉಳಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡಂತಂದ ಆ ಬೇರನ್ನ ಕೊಟ್ಟು ಇದೊಂದು ದೇವ್ರ ನಿನಗೆ ಅನುಗ್ರಹ ಒಂದು ದೇವ್ರ ಆಶೀರ್ವಾದ ಅಂತಂದ ಹೇಳಿ ಅವ್ರು ಒಂದು ದೇವ್ರ ರೂಪದಾಗ ಬಂದ ನಮ್ಮ ಹಿಂದಿನ ಪರಂಪರೆದವ್ರಿಗೆ ಏನಾವುದೊಂದು ಇವರನ್ನ ದೇವರು ಎಂದು ಜನರು ಬಯಸುತ್ತಿದ್ದಾರೆ. ಇವರು ಯಾವುದೇ ಒಂದು ರೂಪಾಯಿ ದುಡ್ಡನ್ನ ತೆಗೆದುಕೊಳ್ಳದೆ ಒಂದು ತೆಂಗಿನಕಾಯಿ ಉದಬತ್ತಿ ತೆಗೆದುಕೊಂಡು ಜನರ ಜೀವ ಉಳಿಸಿ ದೇವರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಔಷಧಿಯನ್ನ ಹಸಿವಿನಿಂದ ಬಳಲುತ್ತಾ ಮನೆ ಬಾಗಿಲಿಗೆ ಬಂದ ದೇವರ ರೂಪದ ಸ್ವಾಮಿ ತನ್ನ ಹಸಿವು ನೀಗಿಸಿಕೊಂಡು ಈ ಅದ್ಭುತ ಶಕ್ತಿಯನ್ನ ಅವರ ಕೈಯಲ್ಲಿಟ್ಟು ಆಶೀರ್ವದಿಸಿ ಹೋಗಿದ್ದಾರೆ. ಈ ಜನರ ಜೀವ ಉಳಿಸುವ ಸೇವೆಯನ್ನ ಪರಂಪರೆಯಿಂದ ಇವರು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಚಿಕ್ಕ ಮಕ್ಕಳು ಹಿಡ್ಕೊಂಡ ನಮ್ಮ ಬರೀ ಅವ್ರನ್ನ ಪರಂಪರೆ ಅಂತ ನಾವು ತಗೊಂಡ್ಬರ್ತೇವೆ ತಿಳಿ ಎಲ್ಲ ಕಮ್ಮಿ ಆಗಿದ್ದು ಹೋಗಿದವು. ಯಾವ್ದು ದವಾಖಾನೆ ಅಂತೂ ಪೇಷಂಟ್ ಒಂದು ಹೋಗಿಲ್ಲ ಪೇಷಂಟ್ ಒಂದು ಪೇಷಂಟ್ ಹೋಗಿಲ್ಲ. ಅವ್ರನ್ನ ತಿಳಿ ಪರಂಪರೆ ಪಡ್ಕೊತ ಬಂದ್ರು. ಪಡ್ಕೊಂಡ ತಿಳಿ ಎಲ್ಲ ದನ ಕರ ಎತ್ತುಗಳು ಎಮ್ಮೆ ಹಿಡ್ಕೊಂಡ್ ಎಲ್ಲ ಸುಲಭ ವ್ಯವಸ್ಥೆ ಮಾಡದರು. ಅವ್ರು ತಿಳಿ ಒಂದು ರೂಪಾಯಿ ಅಂತೂ ಏನೂ ತಗೊಂಗಿಲ್ಲ. ಏನು ಒಂದು ತೆಂಗಿನಕಾಯಿ ಎರಡು ಬಿಡ್ಕಡಿ ಇಷ್ಟು ತಗೊಂಡ್ರೆ ಅಂದ್ರೆ ಇವತ್ತು ಮುಗಿದು ಹೋಯ್ತು ರೀ ಜನಂದ ಎಲ್ಲ ತಿಳಿ ಸುತ್ತಿನ ಹಳ್ಳಿಗೆ ಒಂದು ನಾಲ್ಕು ಜನದ ನಾಲ್ಕು ಹಳ್ಳಿಗಳು ನಾಲ್ಕು ಹಳ್ಳಿನ ಜನ ಇಲ್ಲಿ ಬಂದು ಹೋತರು. ಬಡವರಾಗ್ಲಿ ಬಗ್ಗರಾಗಲಿ ಜನ ಆಗಲಿ ಕರ ಆಗಲಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳಾಗಲಿ ಔಷಧ ಕೊಡ್ತೀರಿ ನಾಲ್ಕೈದು ತಲೆ ಆಯ್ತು ನಮ್ದು ಸೀರೆ ಬಂದಿದ್ದ
ನಾವು ಔಷಧ ಕೊಡ್ತೇವ್ರಿ, ಅದ ಕಡಿಮೆ ಆಗ್ತೈತಿ. ನಾಯಿ ದನಗೋಳ ಎಮ್ಮೋಳ ಎಲ್ಲ ಮಂದಿ ಮಕ್ಕಳ ಹೆಣ್ಮಕ್ಳ ಎಲ್ಲಾರು ಹೋಗ್ತಾರ ಔಷಧ ಕೊಡ್ತೇವ್ರಿ. ನಾವೇನೇ ಹಾಲು ಇದು ಮಾಡಂಗಿಲ್ಲ. ಒಂದ್ ತೆಂಗಿನಕಾಯಿ ಉಡ್ಕಡಿ ಸಕ್ರಿ ಇಷ್ಟೇ, ಉಡ್ಕಡಿ ತೆಂಗಿನಕಾಯಿ ಅಷ್ಟೇ. ನಾವು ಹುಟ್ಟಿದ ಮನ್ಯಾಗಿಂದ ಸಣ್ಣಾಗಿತ್ತಲ ಕೊಟ್ಟಿದ್ರಿ. ನಮ್ಗೆ 13 ಮಂದಿ ಹೆಣ್ಮಕ್ಳು ಅದಾರ ನಮ್ಮ ಅಂತಂಕಿ ಒಳಗೆ, ಎಲ್ಲಾರು ಅವರೆಲ್ಲ ಕೊಡ್ತಾರ. ಆಯ್ತ, ಗೊತ್ತಿದ್ದವ್ರು ಕೊಡ್ತಾರ್ರಿ, ಗೊತ್ತಿಲ್ದವ್ರೆ ಅಲ್ಲಿ ತೋಟಕ್ಕೆ ಹೋಗ್ತಾರ್ರಿ. ಅವ್ರು ನೀವು ಅಂದಾಜು ಎಷ್ಟು ಜನರಿಗೆ ಎಷ್ಟು ದನಕರು ದಿವಸ ಒಟ್ಟು ಜನ ವಾರದ ಒಂದ್ ನಾಲ್ಕೈದು ಬರತಾರ್ರಿ? ಒಂದೆರಡು ಆಡು ಉಳಿದ್ ಹೋದ್ರಿ. ನಾಯಿಗಳು ಎರಡು ಬುಟ್ಟ್ಯಾಗ ಹಾಕೊಂಡ್ ಬಂದಿರ್ರಿ. ಬುಟ್ಟ್ಯಾಗ ಹಾಕೊಂಡ್ ನಾಯಿಗಳು ಬುಟ್ಟ್ಯಾಗ ಕುಂಡ್ಲಿರ್ರಿ, ಓಡಿ ಹೋದ್ರಿ. ಔಷಧ ತಗೊಂಡ್ರಿ.